ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಹಳ್ಳಿಯ ಸಂತೆಯಲ್ಲಿ ಕನ್ನಡಿ ಮಾರುವವರು ಇದು ಬೆಲ್ಜಿಯಂ ಕನ್ನಡಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ರು. ಯಾಕೆ ಅಂತಂದರೆ ಬೆಲ್ಜಿಯಂ ಕನ್ನಡಿಗಳು ಉತ್ತಮ ದರ್ಜೆಯದ್ದು ಅನ್ನೋ ಭಾವನೆ ಇತ್ತು. ಮತ್ತು ಆಗ ಭಾರತದಲ್ಲಿ ಗಾಜು ಕನ್ನಡಿಗಳ ಉದ್ಯಮ ಅಷ್ಟು ಬೆಳೆದಿರಲಿಲ್ಲ. ಆದರೆ ಈಗ ಭಾರತದ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸುತ್ತಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವೇ? ಬೆಲ್ಜಿಯಮ್ಮಿನ ಈ ಜಾನಪದ ಕಥೆ ಅವರ ಕನ್ನಡಿಯಷ್ಟೇ ಉತ್ತಮವಾಗಿದೆ. 14ನೇ ಶತಮಾನ, ಒಂದು ರಾಜ್ಯ, ಅದನ್ನು ಆಳೋದಕ್ಕಾಗಿ ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ಸದಾ ಯುದ್ಧ. ರಾಜನಾಗಿದ್ದ ಅಣ್ಣ ತುಂಬ ದಪ್ಪಗಿದ್ದ. ಅಂಥಿಂಥ ದಪ್ಪ ನೀನಲ್ಲ, ನಿನ್ನಂಥ ದಪ್ಪ ಇನ್ನಿಲ್ಲ ಅನ್ನುವಷ್ಟು ದಪ್ಪಗಿದ್ದ. ತಮ್ಮ ಮಾತ್ರ ಸಣ್ಣಗಿದ್ದ, ಸಶಕ್ತನಾಗಿದ್ದ, ರಾಜ್ಯದಿಂದ ಆಚೆನೆ ಇದ್ದು ಅಲ್ಲಿಂದಲೇ ಯುದ್ಧ ನಡೆಸ್ತಾ ಇದ್ದ. ಒಮ್ಮೆ ನಡೆದ ಯುದ್ಧದಲ್ಲಿ ತಮ್ಮ ಗೆದ್ದು ರಾಜ್ಯವನ್ನು ವಶಪಡಿಸಿಕೊಂಡ. ಅಣ್ಣನನ್ನು ಸೆರೆಮನೆಯಲ್ಲಿಟ್ಟ. ಆದರೆ ಜನ ತನ್ನ ಬಗ್ಗೆ ಕೆಟ್ಟದಾಗಿ ತಿಳಿಬಾರದು ಅನ್ನೋ ಉದ್ದೇಶದಿಂದ ಅವನೊಂದು ಯೋಜನೆ ಮಾಡ್ದ. ಅದೇನು ಅಂದರೆ, ತನ್ನ ಅಣ್ಣನಿಗಾಗಿ ಆತ ದೊಡ್ಡ ಅರಮನೆಯನ್ನು ನವೀಕರಿಸ್ದ. ಅಲ್ಲಿ ಎಲ್ಲ ವೈಭವಗಳು ಇದ್ವು. ಆದರೆ ಅಣ್ಣ ಒಳಹೊಕ್ಕ ಮೇಲೆ ಕೊಠಡಿಯ ಬಾಗಿಲನ್ನು ಚಿಕ್ಕದು ಮಾಡಿಸ್ಬಿಟ್ಟ. ದಪ್ಪಗಿದ್ದ ಅಣ್ಣ ಸಣ್ಣಗಾದರೆ ಮಾತ್ರ ಅದರಲ್ಲಿ ತೂರಿ ಹೊರಬರಲು ಸಾಧ್ಯ ಇತ್ತು. ತಮ್ಮ ಒಂದು ಸುದ್ದಿಯನ್ನು ಚಾಲನೆಗೆ ಬಿಟ್ಟ. ಅಣ್ಣ ಸಣ್ಣಗಾಗಲು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಲೂ, ಸಣ್ಣಗಾಗಿ ಆ ಕಿರಿಯ ಬಾಗಿಲಿನ ಮೂಲಕ ಹೊರಬಂದ ನಂತರ ಮತ್ತೆ ರಾಜ್ಯವನ್ನು ಆತನಿಗೆ ಒಪ್ಪಿಸಿ ಆತನನ್ನು ಸಿಂಹಾಸನದ ಮೇಲೆ ಕೂರಿಸಲಾಗುತ್ತೆ ಅಂತನೂ, ಅಲ್ಲಿಯವರೆಗೆ ಮಾತ್ರ ತಮ್ಮ ರಾಜನಾಗಿರ್ತಾನೆ ಅಂತನೂ ಘೋಷಿಸಲಾಯಿತು. ಜನ ಅದನ್ನು ನಂಬಿದ್ರು. ಪ್ರಚಾರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸ್ವತಃ ಅಣ್ಣನೂ ಅದನ್ನು ನಂಬಿಟ್ಟ. ಅಣ್ಣ ಸಾಧ್ಯವಾದಷ್ಟು ಬೇಗ ಸಣ್ಣಗಾಗಿ ರಾಜ್ಯವನ್ನು ಮರಳಿ ಪಡಿಬೇಕು ಅಂತ ಹೇಳಿ ತೀರ್ಮಾನಿಸ್ದ. ಆದರೆ ಬುದ್ಧಿವಂತ ತಮ್ಮ ದಿನಕ್ಕೆ 5 ಬಾರಿ ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ಅಣ್ಣನಿಗೆ ಕಳುಹಿಸ್ತಾ ಇದ್ದ. ಅಣ್ಣನ ಸೇವೆಗೆ ಸುರ ಸುಂದರಿಯರನ್ನೇ ನೇಮಿಸಿದ್ದ. ಅಣ್ಣ ಯಾವ ಕೆಲಸಕ್ಕೂ ತನ್ನ ಕಿರಿ ಬೆರಳನ್ನೂ ಎತ್ತಬೇಕಾಗಿರಲಿಲ್ಲ, ಕಣ್ಸನ್ನೇ ಸಾಕಾಗಿತ್ತು. ಸರಿ, ಸುರಪಾನ, ಸುರರಿಗೊಪ್ಪುವ ಭೋಜನ, ಸುರ ಸುಂದರಿಯರ ನರ್ತನ ಸವಿತಾ ಕುಳಿತ ಅಣ್ಣ ಯಾವ ವ್ಯಾಯಾಮವನ್ನು ಮಾಡಲಿಲ್ಲ, ಹೊಟ್ಟೆ ಕಟ್ಟಲಿಲ್ಲ. ಆತನ ತೂಕ ಹೆಚ್ಚುತ್ತಲೇ ಹೋಯಿತು, ದೇಹ ದಪ್ಪಗಾಗ್ತಲೇ ಹೋಯಿತು. 10 ವರ್ಷಗಳು ಕಳೆದರೂ ಅಣ್ಣ ಸಣಗಾಗಲೇ ಇಲ್ಲ, ಕೋಣೆಯಿಂದ ಹೊರಬರಲಿಲ್ಲ. ಬರುತ್ತಾ ಜನ ಎಲ್ಲವನ್ನ ಮರೆತರು. ಅಣ್ಣನೂ ತನ್ನ ಉದ್ದೇಶವನ್ನು ಮರೆತೇ ಬಿಟ್ಟ. ಕೊನೆಗೆ ತಿಂದು ತಿಂದು ತೇಗಲು ಆಗದಷ್ಟು ದಪ್ಪದಾಗಿ ಸತ್ತೇ ಹೋದ. ತಮ್ಮ ನಿರಾತಂಕವಾಗಿ ಬಹಳ ಕಾಲ ರಾಜ್ಯವನ್ನು ಆಳದಂತೆ. ಆ ಅಣ್ಣನಂತೆ ನಾವು ಆಗಿಬಿಡುತ್ತೇವೇನೋ ಅಂಥೇಳಿ ಒಮ್ಮೊಮ್ಮೆ ಅನಿಸೋದಿಲ್ವೇ? ನಮಗೆ ಬದುಕಿನಲ್ಲಿ ಏನೋ ಮಹತ್ತರವಾದದನ್ನು ಸಾಧಿಸಬೇಕಾಗಿದೆ, ಪಡಿಬೇಕಾಗಿದೆ, ಅದಕ್ಕಾಗಿ ಸಾಧನೆ ಮಾಡಬೇಕಾಗಿದೆ. ಆದರೆ ರುಚಿ ರುಚಿಯಾದ ತಿಂಡಿ ತೀರ್ಥಗಳನ್ನು ಸೇವಿಸ್ತಾ ಗಾನ ವಿನೋದಗಳನ್ನು ಸವಿತಾ ನಿದ್ರಾ ಸಮುದ್ರದಲ್ಲಿ ತೇಲ್ತಾ ಇದ್ದರೆ ಈ ಸಾಧನೆಗಳೆಲ್ಲ ಆಗುವುದೇ ಇಲ್ಲ ಅಲ್ವೇ? ಯುಕ್ತಾಹಾರ ವಿಹಾರಗಳು ಸೂಕ್ತವೇನೋ? ಮುಂದಿನ ವರ್ಷಗಳಲ್ಲಿ ನಾವು ಏನನ್ನು ಪಡಿಬೇಕು ಅಂದ್ಕೊಂಡಿದ್ದೀವಿ? ಅದಕ್ಕಾಗಿ ಏನನ್ನು ಬಿಡಲು ಸಿದ್ಧರಿದ್ದೀವಿ? ಯೋಚಿಸಬಹುದು. ಏನಂತೀರಿ?